ನಾನೊಬ್ಬ ರೈತ, ನನಗೆ 60 ವರ್ಷ, 10 ಬೋರ್ಗಳು ನಿನ್ನ ವಯಸ್ಸಿನಲ್ಲಿ ನನಗೆ 10 ಬೋರ್ಗಳು ಕೆಟ್ಟೋಗಿದ್ದವು, ಬೋರ್ ನೀರು ಬಂದಿರಲಿಲ್ಲ. ಆ ಬೋರ್ಗಳು ಈಗ 10 ಬೋರ್ ಓಡ್ತಾ ಇದೆ. ನಾನು ಕೋಟಿಗೆ ಬರ್ತೀನಿ, ಈಗ 1 ವರ್ಷಕ್ಕೆ ಕೋಟಿಗೆ ದುಡಿಮೆ ಮಾಡ್ತೀನಿ. ರೈತ, ಒಬ್ಬ ರೈತ ಉದ್ದಿಮೆ ಅಂತ ಮಾಡ್ತಕ್ಕಂಥದ್ದು, ಕೃಷಿ ಉದ್ದಿಮೆ ಅಂತಕ್ಕಂಥದ್ದನ್ನು ಚನ್ನಪಟ್ಟಣ ತಾಲೂಕಲ್ಲಿ ನೋಡಬೇಕು. ನಾನು ಒಬ್ಬ ಸಾಮಾನ್ಯ, ನನಗೆ 5 ವರ್ಷದಿಂದ ನೀರು ಬಂದಿದೆ, ಕೆಟ್ಟೋಗಿದ್ದಂಥ ಬೋರ್ಗಳಲ್ಲಿ ನೀರು ಬಂದಿವೆ 10 ಬೋರ್ಗಳು. ನಾವು ಅನ್ನ ತಿಂತಿದ್ದೀವಿ, ಅತ್ತಿಂದ ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ದುಡಿಯುವ ಕೈಗಳಿಲ್ಲ, ದುಡಿಸ್ತಕ್ಕಂಥ ಜನ ಇದ್ದಾರೆ. ನಾವು ಮಳವಳ್ಳಿ ತಾಲೂಕು, ಮದ್ದೂರು ತಾಲೂಕು, ಬಳ್ಳಾರಿ ಕಡೆಯಿಂದ ಜನನ ಕರ್ಕೊಂಬಂದು ದುಡಿಸ್ತಾ ಇದ್ದೀವಿ. ಇದು ಕೃಷಿ ಉದ್ದಿಮೆ ಆಗಿ ಪ್ರತಿದಿನ ಲಕ್ಷಾಂತರ ಲೋಡೋರು ಎಲ್ಲ ಎಂಥದ್ದು ಕೃಷಿ ಹುಟ್ಟುವಳಿ ಉತ್ಪತ್ತಿ ಆಗ್ತಾ ಇದೆ. ತರಕಾರಿ ಆಗ್ತಿದೆ, ಹೂ ಹಣ್ಣು ಆಗ್ತಿದೆ, ಮಾವು ಆಗ್ತಿದೆ, ತೆಂಗಾಗ್ತಿದೆ, ರೇಷ್ಮೆ ಆಗ್ತಿದೆ, ಎಲ್ಲ ಹಾಲಾಗ್ತಿದೆ. ಅದಕ್ಕೆ ಅತ್ಯಧಿಕವಾಗಿ ಜನ ನಾವು ರೈತರು ಸಬಲರಾಗ್ತಿದ್ದೀವಿ. ನಮ್ಮೂರಲ್ಲಿ 1,500 ಜನಸಂಖ್ಯೆ ಇರ್ತಕ್ಕಂಥವ್ರಲ್ಲಿ ಅವ್ರವ್ರ ಕೆಲಸ ಮಾಡ್ಕೊಳ್ಳಿಕ್ಕೆ ಜನ ಸಿಗ್ತಾ ಇಲ್ಲ. ಪಕ್ಕದ ತಾಲೂಕಿಂದ ನಾವು ಜನನ ಕರ್ಕೊಂಬಂದು 1-2 ಅವ್ರನ್ನ ಕೂಲಿ ಕೊಟ್ಟು, ಕೂಲಿನ ದಾಣೆ ಜಾಸ್ತಿ ಆಗಿದೆ. ಯಾಕಪ್ಪ ಅಂತಂದರೆ ದುಡಿಮೆ ಜಾಸ್ತಿ ಆಗಿದೆ, ಆರ್ಥಿಕ ಸಬಲದಲ್ಲಿ ಸಬಲರಾಗಿದ್ದೀವಿ, ಅಂತರ್ಜಲ ಹೆಚ್ಚಿದೆ. ಈ ನಿಟ್ಟಿನಲ್ಲಿ ಯೋಗೇಶ್ವರವ್ರಿಗೆ ನಾವು ಕೊಡಬೇಕಾದಂಥ ಋಣ ಅದು. ನಾವು ವೋಟ್ ಹಾಕ್ತೀವಿ ಅವ್ರ ಪರವಾಗಿ. ಈಗ ಬಿಜೆಪಿ ಹಾಗೂ JDS ಮೈತ್ರಿ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ JDS ನವರು ಒತ್ತಾಯ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಒತ್ತಾಯಕ್ಕೆ ನಾವೇನು ಅವ್ರ ಅಭಿಪ್ರಾಯ, ಅದು ನಮ್ಮ ಅಭಿಪ್ರಾಯ ಹೇಳ್ತೀವಿ. ಜನಾಭಿಪ್ರಾಯ ಅಂದೇ ಕುಮಾರಸ್ವಾಮಿ ಏನಾದರೂ ಈ ಚನ್ನಪಟ್ಟಣ ತಾಲೂಕಿಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ಬರದೇ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ನ ಸೋಲಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ಕಳೆದ ಬಾರಿ 2 ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇನ್ನು ಅಕಸ್ಮಾತ್ ಚಿಹ್ನೆಯ ಕಾರಣದಿಂದನೂ ಕೂಡ ನಮ್ಮ ಯೋಗೇಶ್ವರ ಕಳೆದ ಬಾರಿ ಸೋತಿದ್ದಾರೆ. ಆವತ್ತೇ ಇಂಡಿಪೆಂಡೆಂಟ್ ನಿಂತಿದ್ರು, ಅವ್ರ ಮೇಲೆ ಗೆಲ್ತಿದ್ರು, ಅವರ ಶ್ರೀಮತಿ ಅನಿತಾ ಅವರ ವಿರುದ್ಧ ಯೋಗೇಶ್ವರ ಗೆದ್ದಿದ್ದಾರೆ. ಕನಿಷ್ಠ ಪಕ್ಷ ನಮ್ಮ ತಾಲೂಕಲ್ಲಿ 80,000 ಕಂಠ ಓಟು BJPಗೆ ಕಟ್ಟಿಟ್ಬಿಡ್ತಿ, ಅದು ಯೋಗೇಶ್ವರ ಓಟು. ಇಲ್ಲೆಲ್ಲ ನಡೆದಿರ್ತಕ್ಕಂಥ ಇಲ್ಲದೆ ಯೋಗೇಶ್ವರ ಇಲ್ಲದೇ ಇದ್ದರೆ ಕಡಿಮೆ ಇದೆ ಓಟು. ಯೋಗೇಶ್ವರ ನಮ್ಮ ಶಕ್ತಿ, ಯೋಗೇಶ್ವರ ನಾವು, ಯೋಗೇಶ್ವರ ರೈತರು.